ಏಯ್, ಯಾರದು? ವೃಕ್ಷಗಳು ಸ್ವಾಭಿಮಾನಿಗಳು. ಎಷ್ಟು ಸ್ವಾಭಿಮಾನಿಗಳಂದರೆ, ಮನುಷ್ಯ ತನ್ನ ಮಕ್ಕಳನ್ನು ಇನ್ನೊಬ್ಬರು ನೋಡ್ಕೊಳ್ತೀನಿ ಅಂದರೆ ಇಷ್ಟಪಡೋದಿಲ್ಲ. ಯಾವ ತಾಯಿ ಬಿಟ್ಕೊಡೋದಿಲ್ಲ. ನನ್ನ ಮಕ್ಕಳನ್ನು ನಾನೇ ಸಾಕಬೇಕು ಅನ್ನತ್ತೆ ತಂದೆ. ನನ್ನ ಮಕ್ಕಳು ನನ್ನ ಮಡಿಲಲ್ಲೇ ಇರಬೇಕು ಅನ್ನತ್ತೆ ತಾಯಿ. ನಿಮ್ಮ ಮಕ್ಕಳನ್ನು ನಾವು ತುಂಬ ಚೆನ್ನಾಗಿ ಅಮೇರಿಕಾದಲ್ಲಿ ಬೆಳೆಸ್ಕೋತೀವಿ, ರಷ್ಯಾದಲ್ಲಿ ಪಾಪ್ಯುಲೇಷನ್ ಕಡಿಮೆ, ನೀವು ಹೆತ್ತಿರೋ ಮಕ್ಕಳನ್ನು ಕೊಡಿ ಅಂದರೆ ಎಷ್ಟು ಜನ ಕೊಡ್ತಾರೋ? ಕೊಡೋದಿಲ್ಲ. ಆ ನಮಗಿಂತ 100 ಪಟ್ಟು ಸ್ವಾಭಿಮಾನಿಗಳು ಮರಗಳು. ತಮ್ಮ ಬೀಜಗಳನ್ನು ತಾವೇ ಉತ್ಪತ್ತಿ ಮಾಡಿ, ತಾವೇ ಪ್ರಸಾರ ಮಾಡಿ, ತಾವೇ ಬೆಳೆಸಬೇಕು ಎಂಬ ಆಸೆ ಇಟ್ಕೊಳತ್ತೆ. ಮನುಷ್ಯ ನಡೆಯುವ ಹಾದಿಯಲ್ಲಿ ಬೀಜ ಬಿತ್ತುವುದಿಲ್ಲ ಮರ. ತನ್ನ ಬೀಜ ಎಲ್ಲಿ ಬಿತ್ತಿದ್ರೆ ಮರ ಆಗತ್ತೆ ಅನ್ನೋದು ತಿಳ್ಕೊಂಡಿರುತ್ತೆ ಮರ. ಇದು ಮುಂದೆ ಸೈನ್ಸ್ ಪ್ರೂವ್ ಮಾಡುತ್ತೆ. ಬೇಕಾದರೆ ಈಗಲೂ ಪ್ರೂವ್ ಆಗಿದೆ, ನೀವ್ಯಾರೂ ಓದಿಲ್ಲ. ಸಸ್ಯ ವಿಜ್ಞಾನಿಗಳು ಬರೆದಿರೋ ಕೆಲವು ಲೇಖನಗಳನ್ನು ಓದಿ. ತನ್ನ ಬೀಜ ವಾಪನವನ್ನು ತಾನೇ ಮಾಡಿ ಬೆಳೆಸಿ ತನ್ನ ಮಕ್ಕಳ ಜೊತೆ ಸಂಪರ್ಕ ಹೊಂದುತ್ತೆ ರೂಟ್ಗಳ ಮುಖಾಂತರ ಮರ. 100 ಕಿಲೋಮೀಟರ್ ಆಚೆ ಇರೋ ತನ್ನ ಮಗುವಿನ ಜೊತೆ ಸಂಪರ್ಕ ಸಾಧಿಸುತ್ತೆ ಮರ. ಅವುಗಳ ಪರ್ಸ್ನಲ್ಗೆ ಯಾಕೆ ಹೋಗ್ಬೇಕು ನಾವು? ಒಂದು ಮರ ಲಕ್ಷಾಂತರ ಬೀಜಗಳನ್ನು ಉತ್ಪತ್ತಿ ಮಾಡುತ್ತೆ ಒಂದು ವರ್ಷದಲ್ಲಿ. ಅದನ್ನು ಸರಬರಾಜು ಮಾಡುತ್ತೆ ಪ್ರಾಣಿಗಳ ಮುಖಾಂತರ, ಪ್ರಾಣಿಗಳ ವಿಸರ್ಜನೆಯ ಮುಖಾಂತರ, ಕೋತಿಗಳು ತಿಂದು ಬಿಸಡುವ ಬೀಜಗಳ ಮುಖಾಂತರ, ಪ್ರಾಣಿಗಳ ಮೈಗೆ ಮುಳ್ಳು ಬೀಜಗಳು ಮೆತ್ತಿಕೊಂಡು ಗಾಳಿಯಲ್ಲಿ ಹಾರಿ ಹೋಗುವ ಎಕ್ಕದ ಬೀಜದ ಮುಖಾಂತರ, ಅನೇಕ ರೀತಿಯಲ್ಲಿ ಪಂಚಭೂತಗಳನ್ನು ಬಳಸಿ ಮರ ತನ್ನ ಬೀಜಗಳನ್ನು ಹರಡಿಕೊಳ್ಳುತ್ತೆ. ಅದಕ್ಕೆ ಅದೊಂದು ಚಾಲೆಂಜು. ಯಾರಾದರೂ ಸಹಾಯ ಮಾಡಿದ್ರೆ ಇಷ್ಟಪಡೋದಿಲ್ಲ. ಆ ರೀತಿ ಬದುಕು ಇಷ್ಟನೇ ಪಡೋದಿಲ್ಲ ಮರ. ಅದಕ್ಕೆ ನಾವು ಹಾಕಿದ ಗಿಡಗಳು ಉಳಿಯುವುದು ಕಷ್ಟ, ನೋಡಿದಿರಾ? ಆದರೆ ಗಿಡಕ್ಕೆ ಬೇಕಾಗಿರೋದು ಒಂದೇ ಒಂದು, ತಾನು ಆದರೂ ಸಬಲವಾಗಿ ಬೆಳೆಯುತ್ತೆ ಗಿಡ. ಕಾಂಕ್ರೀಟ್ ಮನೆಗಳನ್ನು ಬೀಳಿಸುತ್ತೆ ಮರಗಳು. 1000 ವರ್ಷಕ್ಕೂ ಹಿಂದೆ ಕಟ್ಟಿದಂತಹ ಕಾಂಬೋಡಿಯಾ ದೇವಾಲಯವನ್ನು ಪುನಾದಿಯನ್ನು ಅಲ್ಲಾಡಿಸಿದೆ ಮರಗಳ ರೂಟ್ಸು. ಅಷ್ಟು ಶಕ್ತಿಶಾಲಿ ಮರಗಳು. ಅದಕ್ಕೆ ನಾವು ಸಿಟಿಗಳಲ್ಲಿ ಮಾಡಿರುವ ತೊಂದರೆಗಳನ್ನು ನಾವು ನಿವಾರಣೆ ಮಾಡಿದ್ರೆ ಸಾಕು. ಅದರ ಪಾತಿಗಳಿಗೆ ಹಾಕಿರುವ ಕಾಂಕ್ರೀಟನ್ನು ತೆಗೆಯೋದು, ಪಾತಿಯಲ್ಲಿ ನೀರು ಹೋಗುವಂತೆ ಮಾಡುವುದು, ಅದರ ಮೈ ಮೇಲೆ ಇರುವಂತಹ ಪಾಂಪ್ಲೆಟನ್ನು ತೆಗೆಯುವುದು, ಇಂಥ ಕೆಲಸಗಳು ಮಾಡಿದ್ರೆ ಸಾಕು. ಇದಕ್ಕೆ ಹಣ ಬೇಕಾಗಿಲ್ಲ. ವಾರಕ್ಕೆ 1 ಗಂಟೆ ಸಮಯ ಸಾಕು. ಇದು ಮಾಡಿದ್ರೆ ಸಾಕಾಗಿದೆ. ವೃಕ್ಷರಕ್ಷ ಹಣವಿಲ್ಲದ, ಹಣವಲ್ಲದ, ಹಣ ಬಯಸದಂತಹ ಒಂದು ಆರ್ಗನೈಸೇಷನ್. ಇದಕ್ಕೆ ಬೇರೆ ಬೇರೆ ಎಲ್ಲ ನಾವು ಸೇರಿಸಿಲ್ಲ. ಮರ ಬಯಸುವ ಕೆಲಸಗಳನ್ನು ಮಾತ್ರ ಮಾಡ್ತಾ ಇದ್ದೀವಿ ನಾವು. ಮರಕ್ಕೆ ಮಾನಸಿಕ ತೊಂದರೆ ಕೊಡುವ ಯಾವ ಕೆಲಸಗಳನ್ನು ಮಾಡ್ತಾ ಇಲ್ಲ ಬಂಗಾರು. ಇದು ನಿಮಗೆ ಮತ್ತೆ ಮತ್ತೆ ಅನೇಕರು ತಿಳಿಯುವಂತಾಗಲಿ. ಧನ್ಯವಾದ. ಅಹೋರಾತ್ರ.